ಎರಡು ಟೀಮ್ನವರು ನಮ್ಮ ಯೋಚನೆಗೂ ಮೀರಿದಂತ ಒಂದು ದೊಡ್ಡ ನಿಧಿನ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸತ್ತೋಗಿರುವಂತ ಹೆಣದಿಂದ ಒಬ್ಬೊಬ್ರೆ ಸಾಯ್ತಾ ಹೋದ್ರೆ ಹೇಗಿರುತ್ತೆ? ಇವತ್ ನಾವು ನೋಡ್ತಿರುವಂತ ಮೂವಿನೂ ಕೂಡ ಅಂತದ್ದೇ. ಈ ಮೂವಿ ಹೆಸರು ದ ಮಮ್ಮಿ ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಈ ಅಡ್ವೆಂಚರ್ಸ್ ಆಗಿರುವಂತ ಕಥೆಯ ಒಳಗಡೆ ಮುಳುಗೋಗಣ. ಈ ಕತೆ ಶುರು ಆಗೋದು 3000 ವರ್ಷಗಳ ಹಿಂದೆ ಈಜಿಪ್ಟ್ ನಲ್ಲಿ. ಇಲ್ಲೇ ನಮ್ಗೆ ಈಜಿಪ್ಟ್ ನ ರಾಜ ಆಗಿರುವಂತ ಫೆರೋನ್ ನ ತೋರಿಸ್ತಾರೆ. ಹಾಗೆ ಇವಳ ಹೆಸರು ಅನುಕ್ಸನಾಮುನ್ ಅಂತ. ಇವಳು ರಾಜ ಫೆರೋನ್ ನ ಹೆಂಡತಿ. ರಾಜನನ್ನ ಬಿಟ್ಟು ಇವಳನ್ನ ಯಾರು ಟಚ್ ಕೂಡ ಮಾಡೋ ಹಾಗಿಲ್ಲ. ಆದ್ರೆ ಇವಳು ಮಾತ್ರ ರಾಜನ ಪ್ರೀಸ್ಟ್ ಆಗಿರುವಂತ ಇಮೋಟ್ಯಾಪ್ ನ ಇಷ್ಟಪಡ್ತಿರ್ತಾಳೆ. ಇವನು ಮಾಟ ಮಂತ್ರಗಳನ್ನ ಮಾಡಿ ಸತ್ತಿರೋರ್ಗೂ ಕೂಡ ಜೀವ ಬರ್ಸುವಂತ ಶಕ್ತಿಯನ್ನ ಹೊಂದಿರ್ತಾನೆ. ಆದ್ರೆ ಒಂದು ದಿನ ರಾಜನ್ಗೆ ಇವರಿಬ್ರು ಬಗ್ಗೆ ಗೊತ್ತಾಗೋಗುತ್ತೆ. ಅದಕ್ಕೆ ಇವರಿಬ್ರು ಸೇರಿ ರಾಜ ಫೆರೋನ್ ನ ಸಾಯಿಸ್ಬಿಡ್ತಾರೆ. ಇದರಿಂದ ಅಲ್ಲಿಗೆ ರಾಜನ ರಕ್ಷಕರು ಬರ್ತಿರ್ಬೇಕಾದ್ರೆ ಇವಳು ಹೇಳ್ತಾಳೆ, ನೀನು ಇಲ್ಲಿಂದ ಹೊರಟೋಗು ಅಂತ. ಇಮೋಟ್ಯಾಪ್ ನ ಜನರು ಅವನನ್ನ ಕರ್ಕೊಂಡು ಹೋಗ್ತಿದ್ದಂಗೆನೆ ಅನುಕ್ಸನಾಮುನ್ ಅವಳ ಪ್ರಾಣನೇ ಅವಳು ತಕೋಬಿಡ್ತಾಳೆ. ಯಾಕೆಂತಂದ್ರೆ ಇಮೋಟ್ಯಾಪ್ ಅವಳನ್ನ ಮತ್ತೆ ಜೀವಂತಗೊಳಿಸ್ತಾನೆ ಅಂತ. ಅದೇ ರೀತಿ ಇವನು ಕೂಡ ಒಂದು ಕಪ್ಪು ಬಣ್ಣದ ಮಾಟ ಮಂತ್ರದ ಬುಕ್ ಅನ್ನ ಅವಳ ಹತ್ರ ತಗೊಂಡು ಬರ್ತಾನೆ. ಹಾಗೆ ಇವಳ ಬಾಡಿಯಲ್ಲಿರುವಂತ ಒಂದಷ್ಟು ಅಂಗಗಳನ್ನ ಅಲ್ಲೇ ಇರುವಂತ ಬಾಟಲ್ಸ್ ಗಳಲ್ಲಿ ಇಟ್ಟಿರ್ತಾರೆ. ಇವನು ಆತ್ಮಗಳ ಪ್ರಪಂಚದಿಂದ ಅನುಕ್ಸನಾಮುನ್ನ ಆತ್ಮನ ಕರೆದು ಇನ್ನೇನು ಅವಳನ್ನ ಜೀವಂತಗೊಳಿಸಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ರಾಜ ಫೆರೋನ್ನ ಅಂಗರಕ್ಷಕರು ಬಂದು ಅವರನ್ನೆಲ್ಲರನ್ನೂ ತಡೀತಾರೆ. ಹಾಗೆ ಇಮೋಟ್ಯಾಪ್ ಹಾಗೆ ಅವನ ಜನರಿಗೆಲ್ಲ ತುಂಬಾನೇ ಕ್ರೂರವಾಗಿರುವಂತ ಶಿಕ್ಷೆನ ಕೊಡ್ತಿರ್ತಾರೆ. ಇಮೋಟ್ಯಾಪ್ನಂತೂ ಬದುಕಿರ್ಬೇಕಾದ್ರೆ ಅವನನ್ನ ಮಮ್ಮಿ ರೀತಿ ಮಾಡಿ ಒಂದು ಬಾಕ್ಸ್ ನ ಒಳಗಡೆ ಹಾಕಿ ಆ ಬಾಕ್ಸ್ ನ ಒಳಗಡೆ ಮಾಂಸ ತಿನ್ನುವಂತ ಹುಳಗಳನ್ನ ಹಾಕಿ ಮುಚ್ಚಿಬಿಡ್ತಾರೆ. ಹಾಗೆ ಆ ಬಾಕ್ಸ್ ಅನ್ನ ಒಂದು ವಿಶೇಷವಾಗಿರುವಂತ ಕೀಯಿಂದ ಲಾಕ್ ಮಾಡಿ ಈಜಿಪ್ಟ್ ನ ದೇವತೆ ಆಗಿರುವಂತ ಅನುಬಿಸ್ ನ ಮೂರ್ತಿಯ ಕೆಳಗಡೆ ಇಮೋಟ್ಯಾಪ್ ನ ಸಮಾಧಿ ಮಾಡಿಬಿಡ್ತಾರೆ. ಇಮೋಟ್ಯಾಪ್ ಎಷ್ಟು ವರ್ಷಗಳ ಕಾಲ ಆ ಬಾಕ್ಸ್ ನ ಒಳಗಡೆ ಇರ್ತಾನೋ ಅಷ್ಟೇ ಅವನ ಮಾಟ ಮಂತ್ರದ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಅವನೇನಾದ್ರೂ ಆ ಬಾಕ್ಸ್ ಇಂದ ಬಿಡುಗಡೆ ಆಗೋದ್ರೆ ಇಡೀ ಮನುಷ್ಯ ಕುಲನೇ ನಾಶ ಮಾಡಿಬಿಡ್ತಾನೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ 3000 ವರ್ಷಗಳು ಕಳೆದೋಗ್ತವೆ. ಇದು 1923 ಇಸ್ವಿ. ಈಗ ಈ ಜಾಗದ ಹೆಸರು ಹಮುನಾಪ್ತ್ರ ಅಂತ. ಯಾವಾಗ್ಲೂ ಬೇರೆ ಬೇರೆ ದೇಶದವರು ಈ ಜಾಗಕ್ಕೋಸ್ಕರ ಯುದ್ಧ ಮಾಡ್ತಾನೆ ಇರ್ತಾರೆ, ಈ ಜಾಗ ನಮಗ್ ಸೇರ್ಬೇಕು ಅಂತ. ಯಾಕಂದ್ರೆ ಈ ಜಾಗದಲ್ಲಿ ತುಂಬಾ ಬೆಲೆ ಬಾಳೋ ನಿಧಿಗಳಿವೆ ಅಂತ. ಇಲ್ಲೇ ನಮ್ಗೆ ಕಪ್ಪು ಬಟ್ಟೆನ ಹಾಕೊಂಡಿರುವಂತ ಒಂದಷ್ಟು ಜನರನ್ನ ತೋರಿಸ್ತಾರೆ. ಇವರೆಲ್ಲ ಬೇರೆ ಯಾರು ಅಲ್ಲ, ರಾಜ ಫೆರೋನ್ ಇರ್ತಾನಲ್ಲ ಅವನ ರಕ್ಷಕರ ವಂಶದವರು. ಇವರೇ ಈ ಜಾಗನ ಯಾರ ಕೈಗೂ ಸಿಗದೆ ಇರೋ ರೀತಿ ಕಾಪಾಡ್ತಿರೋದು. ಹೀಗೆ ಯುದ್ಧ ನಡೀತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ರಿಕ್ ಅನ್ನೋ ಒಬ್ಬ ಸೋಲ್ಜರ್ ನ ತೋರಿಸ್ತಾರೆ. ರಿಕ್ ಅವರೆಲ್ಲರಿಂದ ತಪ್ಪಿಸ್ಕೊಂಡು ಬರ್ತಿರ್ತಾನೆ, ಆದ್ರೆ ಒಂದಷ್ಟು ಜನ ಅವನ ಹಿಂದೆನೆ ಬರ್ತಿರ್ತಾರೆ ಅವನನ್ನ ಸಾಯಿಸೋದಕ್ಕೆ ಅಂತ. ಯಾವಾಗ ಇವನು ಒಂದು ಜಾಗದಲ್ಲಿ ಬಂದು ನಿಂತ್ಕೋತಾನೋ ಅವರ ಕುದುರೆ ಎಲ್ಲ ಓಡೊಂಟೋಗ್ತವೆ. ಯಾಕೆಂತಂದ್ರೆ ರಿಕ್ ನ ಹಿಂದೆ ಅನುಬಿಸ್ ನ ಮೂರ್ತಿ ಇರುತ್ತೆ. ಇದೇ ಮೂರ್ತಿಯ ಕೆಳಗಡೆನೆ 3000 ವರ್ಷಗಳ ಹಿಂದೆ ಇಮೋಟ್ಯಾಪ್ ನ ಸಮಾಧಿ ಮಾಡಿದ್ದು. ನೋಡ್ತಾ ನೋಡ್ತಿದ್ದಂಗೆನೆ ಆ ಜಾಗದಲ್ಲಿ ಒಂದು ಮುಖ ಮೂಡುತ್ತೆ. ಅಂದ್ರೆ ಇಲ್ಲಿ ಇನ್ನೂ ಕೂಡ ಇಮೋಟ್ಯಾಪ್ ನ ಮಾಟ ಮಂತ್ರದ ಶಕ್ತಿಗಳು ನಡೀತಿವೆ ಅಂತ. ನಂತರ ಹೇಗೋ ಮಾಡಿ ರಿಕ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ, ಅದನ್ನ ಇವರು ಕೂಡ ನೋಡ್ತಿರ್ತಾರೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಎವ್ಲಿನ್ ಅನ್ನೋ ಒಬ್ಳು ಹುಡುಗಿನ ತೋರಿಸ್ತಾರೆ. ಇವಳೊಬ್ಳು ಈಜಿಪ್ಟಿಯೋಲಾಜಿಸ್ಟ್. ಈಜಿಪ್ಟ್ ನಲ್ಲಿ ಸಿಗುವಂತ ಪುರಾತನ ವಸ್ತುಗಳ ಮೇಲೆ ರಿಸರ್ಚ್ ಮಾಡೋರನ್ನ ಈಜಿಪ್ಟಿಯೋಲಾಜಿಸ್ಟ್ ಅಂತ ಕರೀತಾರೆ. ಇಲ್ಲೇ ನಮ್ಗೆ ಎವ್ಲಿನ್ ನ ತಮ್ಮ ಜೊನಾಥನ್ ಕೂಡ ಪರಿಚಯ ಆಗ್ತಾನೆ. ಜೊನಾಥನ್ ಇವಳಿಗೆ ಒಂದು ಸಣ್ಣ ಬಾಕ್ಸ್ ಅನ್ನ ಕೊಟ್ಟು ಹೇಳ್ತಾನೆ, ನಾವು ಮಣ್ಣಲ್ಲಿ ಅಗಿತಿರ್ಬೇಕಾದ್ರೆ ಇದು ನಮ್ಗೆ ಸಿಕ್ತು ಅಂತ. ಇವಳು ಅಲ್ಲೇ ಇದ್ದಂತ ಒಂದು ಬಟನ್ ಅನ್ನ ಅಮುಕ್ತಾಗ ಅದು ಓಪನ್ ಆಗುತ್ತೆ. ಈ ಕೀ ಬೇರೆ ಯಾವುದು ಅಲ್ಲ, ಇಮೋಟ್ಯಾಪ್ ನ ಲಾಕ್ ಮಾಡಿದ್ರಲ್ಲ ಅದೇ ಕೀ ಇದು. ಹಾಗೆ ಅದರಲ್ಲಿ ಒಂದು ಮ್ಯಾಪ್ ಕೂಡ ಇವರಿಗೆ ಸಿಗುತ್ತೆ. ಇದನ್ನ ಎವ್ಲಿನ್ ಇವಳ ಅಂಕಲ್ ಗೆ ತೋರಿಸಿ ಹೇಳ್ತಾಳೆ, ಈ ಮ್ಯಾಪ್ ನ ಪ್ರಕಾರ ನಾವು ಹಮುನಾಪ್ತ್ರ ಅನ್ನೋ ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ನಮ್ಗೆ ತುಂಬಾ ಬೆಲೆ ಬಾಳುವಂತ ನಿಧಿಗಳು ಸಿಗ್ತವೆ ಅಂತ. ಆದ್ರೆ ಇವರ ಅಂಕಲ್ ಅಲ್ಲಿಗೆ ಹೋಗ್ಬೇಡಿ ಅಂತ ತಡೆದು ಹೇಳ್ತಾರೆ, ಆ ಜಾಗ ಕರ್ಸ್ ಆಗಿದೆ, ಅಂದ್ರೆ ಅಲ್ಲಿಗೆ ಶಾಪ ತಟ್ಟಿದೆ, ನೀವು ಹೋಗೋದು ಒಳ್ಳೇದಲ್ಲ ಅಂತ. ಆದ್ರೆ ಇವರಿಬ್ರು ಅವರ ಮಾತನ್ನೇ ಕೇಳೋದಿಲ್ಲ, ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಆದ್ರಿಂದ ಜೊನಾಥನ್ ಇವ್ಲಿನ್ ನ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾನೆ. ಯಾಕೆಂತಂದ್ರೆ ಇವನು ಆಗ್ಲೇ ಇವ್ಲಿನ್ ಗೆ ಒಂದು ಸಣ್ಣ ಬಾಕ್ಸ್ ಅನ್ನ ಕೊಟ್ಟಿದ್ನಲ್ಲ, ಆ ಬಾಕ್ಸ್ ಅನ್ನ ಇವನು ರಿಕ್ ಹತ್ರ ಕದ್ಕೊಂಡು ಬಂದಿರ್ತಾನೆ. ಆದ್ರೆ ರಿಕ್ ಈಗ ಜೈಲಲ್ಲಿ ಇರ್ತಾನೆ. ಅವನನ್ನ ಕೇಳಿದ್ರೆ ಹಮುನಾಪ್ತ್ರಗೆ ಹೇಗೋಗೋದು ಗೊತ್ತಾಗುತ್ತೆ ಅಂತ ಕೇಳೋದಕ್ಕೆ ಬಂದಿರ್ತಾರೆ. ರಿಕ್ ಅವರನ್ನ ನೋಡ್ತಿದ್ದಂಗೆನೆ ಆರಾಮಾಗಿ ಅರ್ಥ ಆಗೋಗುತ್ತೆ ಇವರು ಏನಕ್ಕೆ ಬಂದಿದ್ದಾರೆ ಅಂತ. ಅದಕ್ಕೆ ನೀವು ಹಮುನಾಪ್ತ್ರಗೆ ಹೋಗ್ಬೇಕು ಅಂತಂದ್ರೆ ನನ್ನನ್ನ ಜೈಲಿಂದ ಬಿಡಿಸ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಇವತ್ತೇ ಇವನಿಗೆ ನೇಣಿಗೆ ಕೂಡ ಹಾಕ್ತಿರ್ತಾರೆ. ಅದಕ್ಕೆ ಇವ್ಲಿನ್ ಅಲ್ಲೇ ಇದ್ದಂತ ಸೈಮನ್ ಅನ್ನು ಜೈಲರ್ ಹತ್ರ ಬಂದು ಹೇಳ್ತಾಳೆ, ರಿಕ್ಕುಗೆ ಒಂದು ನಿಧಿ ಎಲ್ಲಿದೆ ಅನ್ನೋದು ಗೊತ್ತಿದೆ, ನೀನೇನಾದ್ರೂ ಅವನನ್ನ ಬಿಟ್ರೆ ಆ ನಿಧಿಲಿ ನಿನ್ಗೆ 25% ಸಿಗುತ್ತೆ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ನಂತರ ಇವರಿಬ್ರು ಹಮುನಾಪ್ತ್ರಗೆ ಹೋಗೋಕೆ ಎಲ್ಲಾ ತಯಾರಿನ ಮಾಡ್ಕೋತಿರ್ಬೇಕಾದ್ರೆ ಅವ್ರ ಹತ್ರ ರಿಕ್ ಬರ್ತಾನೆ. ನಂತರ ಇವರೆಲ್ಲರೂ ಸೇರಿ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಇವರು ಬೋಟ್ ನ ಒಳಗಡೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇವ್ರು ಮಾತ್ರ ಹಮುನಾಪ್ತ್ರ
ಹತ್ರಗೆ ಹೋಗ್ತಿಲ್ಲ, ಅಲ್ಲಿರೋಂತ ನಿಧಿನ ಹುಡ್ಕೊಂಡು ಅಮೆರಿಕದ ಸ್ವಲ್ಪ ಜನರು ಕೂಡ ಹೋಗ್ತಿದ್ದಾರೆ ಅಂತ. ನಂತರ ರಿಕ್ ಇವ್ಲಿನ್ ಹತ್ರ ಬಂದಾಗ ಅವಳು ಇವನಿಗೆ ಹೇಳ್ತಾಳೆ, ಅವನ ಹತ್ರದಲ್ಲಿ ನಿಧಿ ಸಿಗುತ್ತೆ ಅಂತ ಜೊನಾಥನ್ ಹೋಗ್ತಿದ್ದಾನೆ, ಆದ್ರೆ ನನಗೆ ಆ ನಿಧಿಗಳು ಮುಖ್ಯ ಅಲ್ಲ. ಅದೇ ಜಾಗದಲ್ಲಿ ತುಂಬಾನೇ ವಿಶೇಷವಾಗಿರುವಂತ ಅಮುನ್ರಾ ಅನ್ನೋ ಒಂದು ಬುಕ್ ಅನ್ನ ಬಚ್ಚಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿಂದನು ಆ ಬುಕ್ ನ ಬಗ್ಗೆ ಕೇಳ್ತಾನೆ ಬಂದಿದ್ದೀನಿ, ಆ ಬುಕ್ ಅಂದ್ರೆ ನನಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಹೋಗ್ತಿದ್ದೀನಿ ಅಂತ. ಹೀಗೆ ಇವರೆಲ್ಲ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಇವರ ಶಿಪ್ ನ ಮೇಲೆ ಒಂದು ಕಳ್ಳರ ಗುಂಪು ಅಟ್ಯಾಕ್ ಮಾಡ್ಬಿಡುತ್ತೆ, ಈ ಶಿಪ್ ನಲ್ಲಿರೋ ಬೆಲೆ ಬಾಳೋ ವಸ್ತುಗಳನ್ನ ಕದಿಯೋದಕ್ಕೆ ಅಂತ. ಹೀಗೆ ಇವರೆಲ್ಲರ ಫೈಟ್ ನಡೀತಿರ್ಬೇಕಾದ್ರೆ ಶಿಪ್ ಗೆ ಬೆಂಕಿ ಕೂಡ ಹತ್ಕೋಬಿಡುತ್ತೆ. ಹೇಗೋ ಮಾಡಿ ಶಿಪ್ ನಲ್ಲಿದ್ದವರೆಲ್ಲ ನೀರಿಗೆ ಹಾರಿ ಅವರ ಪ್ರಾಣನ ಉಳಿಸ್ಕೊಂಡು ದಡಕ್ಕೆ ಬಂದು ತಲುಪ್ತಾರೆ. ನಂತರ ಮಾರನೇ ದಿನ ನಮ್ಗೆ ಗೊತ್ತಾಗುತ್ತೆ ಜೈಲರ್ ಆಗಿರುವಂತ ಸೈಮನ್ ಕೂಡ ಇವರ ಜೊತೆ ಬಂದಿದ್ದಾನೆ ಅಂತ. ಯಾಕೆ ಅಂತಂದ್ರೆ ಅವನ 25% ಅನ್ನ ತಗೊಳ್ಳೋದಕ್ಕೆ. ಸರಿ ಅಂತ ಹೇಳಿ ಇವ್ರ ನಾಲ್ಕು ಜನನು ಒಂದೊಂದು ಒಂಟೆಗಳನ್ನ ತಗೊಂಡು ಮರುಭೂಮಿಯಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಈ ವಿಶಾಲವಾದಂತ ಮರುಭೂಮಿಲೆ ಹಮುನಾಪ್ತ್ರ ಅನ್ನೋ ಆ ಜಾಗ ಇವರಿಗೆ ಸಿಗೋದು. ಹೀಗೆ ಇವರು ತುಂಬಾ ಹೊತ್ತು ಟ್ರಾವೆಲ್ ಮಾಡಿದ್ಮೇಲೆ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅಲ್ಲಿ ಈಗಾಗಲೇ ನಾವು ಶಿಪ್ ನಲ್ಲಿ ನೋಡಿದ್ದಂತ ಅಮೆರಿಕದ ಜನರು ಕೂಡ ಬಂದು ತಲುಪಿರ್ತಾರೆ. ಹೀಗೆ ಇವರೆಲ್ಲರೂ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿ ಸೂರ್ಯ ಹುಟ್ಟುತ್ತೆ. ಸೂರ್ಯನ ಕಿರಣಗಳು ಬೆಳೆತಿದ್ದಂಗೆನೆ ಬಚ್ಚಿಟ್ಕೊಂಡಿದ್ದಂತ ಹಮುನಾಪ್ತ್ರ ಎಲ್ಲರಿಗೂ ಕಾಣಿಸೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಎಲ್ರು ಕೂಡ ನಾವು ಮೊದಲು ಹೋಗ್ಬೇಕು ಅಂತ ತುಂಬಾ ಸ್ಪೀಡ್ ಆಗಿ ಇಲ್ಲಿಗೆ ಬಂದು ತಲುಪ್ತಾರೆ. ನಂತರ ಎಲ್ರೂ ಅದೇ ಜಾಗದಲ್ಲಿ ಟೆಂಟ್ ಅನ್ನ ಹಾಕುತ್ತಿರ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಅಮೆರಿಕದವರೇ ಒಂದು ಟೀಮ್, ಆದ್ರೆ ರಿಕ್ ಹಾಗೂ ಅವನ ಜೊತೆ ಇರೋರೇ ಒಂದು ಟೀಮ್. ನಂತರ ನಮ್ಮ ಎರಿಕ್ ನ ಟೀಮ್ ನವರು ಅನುಬಿಸ್ ನ ಮೂರ್ತಿ ಇರುವಂತ ಜಾಗದ ಕರೆಕ್ಟ್ ಆಗಿ ಕೆಳಗಡೆ ಬರ್ತಾರೆ. ಯಾಕೆಂತಂದ್ರೆ ಈ ಹಮುನಾಪ್ತ 95% ನಷ್ಟು ಮರಳಿನ ಒಳಗಡೆ ಮುಳುಗೋಗಿರುತ್ತೆ. ಸರಿ ಅಂತ ಹೇಳಿ ಇವರು ನಿಧಿನ ಹಾಗೆ ಅಮುನ್ರಾ ಬುಕ್ ಅನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಹುಡುಕ್ತಿರ್ಬೇಕಾದ್ರೆ ಎರಡು ಟೀಮ್ ನವರು ಕೂಡ ಒಂದೇ ಜಾಗಕ್ಕೆ ಬಂದು ಬಿಡ್ತಾರೆ. ಒಂದು ಟೀಮ್ ನವರಿಗೆ ಮತ್ತೊಂದು ಟೀಮ್ ನವರು ತೊಂದರೆ ಕೊಡಬಾರದು ಅಂತ ಹೇಳಿ ಎರಿಕ್ ಹಾಗೂ ಅವನ ಟೀಮ್ ನವರು ಬೇರೆ ಜಾಗಕ್ಕೆ ಬಂದು ಅಲ್ಲಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸೈಮನ್ ನಿಧಿನ ಹುಡುಕ್ತಾ ಹುಡುಕ್ತಾ ಒಂದು ಜಾಗಕ್ಕೆ ಬಂದಾಗ ಗೋಡೆಯ ಮೇಲೆ ನೋಡ್ತಾನೆ, ಅಲ್ಲಿ ಬ್ಲೂ ಗೋಲ್ಡ್ ಇರುತ್ತೆ, ಆದ್ರಿಂದ ಅದನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಅಮೆರಿಕದವರೆಲ್ಲ ಅಲ್ಲೇ ಇದ್ದಂತ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದಾಗ ಅದರಿಂದ ಆಸಿಡ್ ನ ರೀತಿಯ ಗಾಳಿ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಇವ್ರ ಮೂರ್ ಜನ ಒಂದು ಜಾಗದಲ್ಲಿ ಇರಬೇಕಾದ್ರೆ ಮೇಲಿಂದ ಒಂದು ಬಾಕ್ಸ್ ಕೆಳಗಡೆ ಬಂದು ಬೀಳುತ್ತೆ. ಈ ಬಾಕ್ಸ್ ಬೇರೆ ಯಾವುದು ಅಲ್ಲ, ಹಿಮೋಟ್ಯಾಪ್ ನ ಬಂದಿ ಮಾಡಿದ್ರಲ್ಲ ಅದೇ ಬಾಕ್ಸ್ ಇದು. ಇವರೆಲ್ಲರೂ ಮರಳಿನಿಂದ ತುಂಬಾ ಕೆಳಗಡೆ ಬಂದಿರೋದ್ರಿಂದ ಬಾಕ್ಸ್ ಸಿಕ್ಕಿರುತ್ತೆ. ಸೈಮನ್ ಬ್ಲೂ ಗೋಲ್ಡ್ ಅನ್ನ ತಗೊಳ್ತಿರ್ಬೇಕಾದ್ರೆ ಒಂದನ್ನ ಕೆಳಗಡೆ ಬಿಡಿಸ್ಬಿಡ್ತಾನೆ, ಅದರಿಂದ ಒಂದು ಹುಳ ಹೊರಗಡೆ ಬಂದು ಅವನ ಕಾಲಿಂದ ಮೈಯ ಒಳಗಡೆ ಹೋಗಿ ಸೇರ್ಕೊಬಿಡುತ್ತೆ. ಅದ್ರ ನೋವನ್ನ ತಡೆಯೋಕಾಗದೆ ತುಂಬಾ ಜೋರಾಗಿ ಓಡ್ ಬಂದು ಗೋಡೆಗೆ ಗುದ್ದಿ ಸತ್ತೋಗ್ತಾನೆ. ನಂತರ ಇವರೆಲ್ಲರೂ ಮೇಲೆ ಬರ್ತಾರೆ. ಸೈಮನ್ ಯಾಕೆ ಆ ರೀತಿ ಎಲ್ಲ ಮಾಡ್ದ ಅನ್ನೋದು ಇವ್ರಿಗಂತೂ ಅರ್ಥನೇ ಆಗೋದಿಲ್ಲ. ಹೀಗೆ ಇವರೆಲ್ಲ ಕುಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರಾಜ ಫೆರೋನ್ ನ ಅಂಗರಕ್ಷಕರ ವಂಶಜರು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಆ ಗುಂಪಿನ ಲೀಡರ್ ಅಡ್ರೆತ್ ಬಂದು ಈ ಫೈಟ್ ಎಲ್ಲ ಸಾಕು ಅಂತ ಹೇಳಿ ಅವರೆಲ್ಲರಿಗೂ ಹೇಳ್ತಾನೆ, ನಿಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳ್ತಿದ್ದೀವಿ, ನೀವು ಬದುಕಬೇಕು ಅಂತಂದ್ರೆ ಆದಷ್ಟು ಬೇಗ ಇಲ್ಲಿಂದ ಹೊರಟೋಗಿ, ಈ ಜಾಗದ ನಿಜವಾದ ಸತ್ಯ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅಡ್ರೆತ್ ಹಾಗೂ ಅವನ ಟೀಮ್ ನವರು ಅಲ್ಲಿಂದ ಹೊರಟೋಗ್ತಾರೆ. ಮಾರನೇ ದಿನ ಅಮೆರಿಕದ ಟೀಮ್ ನವರಿಗೆ ಒಂದು ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ ನ ಮೇಲೆ ಬರೆದಿರುತ್ತೆ, ಯಾರು ಈ ಬಾಕ್ಸ್ ಅನ್ನ ಓಪನ್ ಮಾಡ್ತಾರೋ ಅವರು ಕೆಟ್ಟ ಆತ್ಮಗಳಿಂದ ಸತ್ತೋಗ್ತಾರೆ ಅಂತ. ಆದ್ರೆ ಇವ್ರು ಯಾರು ಅದಕ್ಕೆ ತಲೆ ಕೆಡ್ಸ್ಕೊಳ್ದೆ ಇದೆಲ್ಲ ಬರೀ ಮೂಡ್ ನಂಬಿಕೆ ಅಂತ ಆ ಬಾಕ್ಸ್ ಅನ್ನ ಓಪನ್ ಮಾಡ್ಬಿಡ್ತಾರೆ. ಈ ಕಡೆ ಇವ್ರ ಮೂರ್ ಜನ ಇರಬೇಕಾದ್ರೆ ಮೇಲಿಂದ ಒಂದು ಬಾಕ್ಸ್ ಬಂದು ಬಿದ್ದಿತ್ತಲ್ಲ, ಅದೇ ಬಾಕ್ಸ್ ನ ಒಳಗಡೆ ಇಮೋಟ್ಯಾಪ್ ನ ಬಂದಿ ಮಾಡಿದ್ದು. ಇವ್ರ ಹತ್ರ ಇರುವಂತ ಕೀ ಅನ್ನ ಉಪಯೋಗಿಸ್ಕೊಂಡು ಆ ಬಾಕ್ಸ್ ಅನ್ನ ಇವರು ಓಪನ್ ಮಾಡಿದಾಗ ಅದರಲ್ಲಿ ಇವರಿಗೆ ಇಮೋಟ್ಯಾಪ್ ನ ಶವ ಕಾಣಿಸುತ್ತೆ. ಇಲ್ಲಿ ಆಶ್ಚರ್ಯ ಪಡುವಂತ ವಿಷಯ ಏನಪ್ಪ ಅಂತಂದ್ರೆ 3,000 ವರ್ಷಗಳಿಂದನೂ ಈ ಶವ ಕೊಳಿತಾನೆ ಇರುತ್ತೆ, ಸಂಪೂರ್ಣವಾಗಿ ಕೊಳ್ತಿರೋದಿಲ್ಲ. ಆ ಬಾಕ್ಸ್ ನ ಮೇಲಿದ್ದಂತ ಉಗುರುಗಳ ಗುರುತನ್ನ ನೋಡಿ ಇವರಿಗೆ ಅರ್ಥ ಆಗುತ್ತೆ, ಈ ಬಾಕ್ಸ್ ನ ಒಳಗಡೆ ಇದ್ದವನು ಜೀವಂತವಾಗಿ ಇರಬೇಕಾದ್ರೆ ಅವನನ್ನ ಮಮ್ಮಿ ಮಾಡ್ಬಿಟ್ಟಿದ್ರು ಅಂತ. ಇವರಿಗೆಲ್ಲ ಆ ಬಾಕ್ಸ್ ನ ಒಳಗಡೆ ಒಂದು ಕಪ್ಪು ಬುಕ್ ಸಿಗುತ್ತೆ. ಈ ಬುಕ್ ಬೇರೆ ಯಾವುದೂ ಅಲ್ಲ, ಇಮೋಟ್ಯಾಪ್ ಮಾಟ ಮಂತ್ರಕ್ಕೆ ಯೂಸ್ ಮಾಡ್ತಿದ್ನಲ್ಲ ಅದೇ ಬುಕ್ ಇದು. ಅದೇ ಬಾಕ್ಸ್ ನ ಒಳಗಡೆ ಇವ್ರಿಗೊಂದಷ್ಟು ಬಾಟಲ್ಸ್ ಗಳು ಕೂಡ ಸಿಗ್ತವೆ. ನಂತರ ಇವರೆಲ್ಲ ಮೇಲೆ ಬಂದಾಗ ಇವ್ಲಿನ್ ನೋಡ್ತಾಳೆ, ಒಬ್ಬ ವ್ಯಕ್ತಿ ಆ ಕಪ್ಪು ಬುಕ್ ಅನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ, ಆದ್ರಿಂದ ಎಲ್ಲರೂ ಮಲ್ಕೊಂಡ ಮೇಲೆ ಆ ಬುಕ್ ಅನ್ನ ಇವಳು ತಗೊಂಡ್ ಬರ್ತಾಳೆ. ಇವ್ಲಿನ್ ಹುಡುಕ್ತಿದ್ಲಲ್ಲ ಅಮುನ್ರಾ ಅನ್ನೋ ಬುಕ್ ಅನ್ನ, ಆ ಬುಕ್ ಕೂಡ ಇದೇ ತರ ಇರುತ್ತೆ, ಆದ್ರೆ ಆ ಬುಕ್ ಅನ್ನ ಚಿನ್ನದಿಂದ ಮಾಡಿರ್ತಾರೆ. ಆ ಬುಕ್ ನಲ್ಲಿ ಮ್ಯಾಜಿಕ್ ಸ್ಪೆಲ್ಸ್ ಗಳೆಲ್ಲ ಇದ್ರೆ ಈ ಬುಕ್ ನಲ್ಲಿ ಮಾಟ ಮಂತ್ರಗಳೆಲ್ಲ ಇರ್ತವೆ. ಇವಳ ಹತ್ರ ಇರುವಂತ ಕೀ ಅನ್ನ ಉಪಯೋಗಿಸ್ಕೊಂಡು ಆ ಬುಕ್ ಅನ್ನ ಓಪನ್ ಮಾಡಿದಾಗ ಅಲ್ಲೇ ಒಂದು ಮಂತ್ರ ಇವಳಿಗೆ ಕಾಣುತ್ತೆ, 1,000 ವರ್ಷಗಳಿಂದ ಮಲಗಿರುವಂತವನೇ ಎದ್ದೋಳು ಅಂತ. ಅದ್ರ ಬಗ್ಗೆ ಗೊತ್ತಿಲ್ಲದೆ ಇವ್ಲಿನ್ ಅದನ್ನ ಓದ್ಬಿಡ್ತಾಳೆ. ಅದನ್ನ ಅವಳು ಓದಿ ಮುಗಿಸ್ತಿದ್ದಂಗೆನೆ ಈ ಕಡೆ ಇಮೋಟ್ಯಾಪ್ ನ ಶವಕ್ಕೆ ಎಚ್ಚರ ಆಗೋಗುತ್ತೆ. ಅದೇ ಸಮಯಕ್ಕೆ ಆ ಜಾಗದಲ್ಲಿ ತುಂಬಾ ಕ್ರಿಮಿ ಕೀಟಗಳೆಲ್ಲ ಬರ್ತಿರ್ತವೆ, ಆದ್ರಿಂದ ಅವುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಮತ್ತೆ ಇವರು ಕೆಳಗಡೆ ಬಂದ್ಬಿಡ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದೋಗ್ತಾನೆ, ಅವನಿಗೆ ಕನ್ನಡಕ ಇಲ್ಲದೆ ಕಣ್ಣು ಕೂಡ ಕಾಣೋದಿಲ್ಲ, ಕನ್ನಡಕ ಬೇರೆ ಒಡೆದೋಗುತ್ತೆ. ಇವಾಗ ಹೇಗೋ
ಹೋಗೋದು ಅಂತ ಇವನು ತುಂಬಾ ಹೆದರ್ಕೊಂಡೆ ಮುಂದೆ ಹೋಗ್ತಿರ್ಬೇಕಾದ್ರೆ ಯಾರೋ ಇವನ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಈ ಕಡೆ ಇವ್ರು ಮೂರ್ ಜನ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಭೂಮಿ ಒಳಗಡೆಯಿಂದ ಹುಳಗಳೆಲ್ಲ ಬರ್ತಿರ್ತವೆ. ಆದ್ರಿಂದ ಇವರು ಅವುಗಳಿಂದ ತಪ್ಪಿಸ್ಕೊಂಡು ಹೇಗೋ ಮಾಡಿ ಒಂದು ಜಾಗದಲ್ಲಿ ಹೋಗಿ ನಿಂತ್ಕೋತಾರೆ. ಆದ್ರೆ ಎವ್ಲಿನ್ ಮಾತ್ರ ಮಿಸ್ ಆಗಿ ಬೇರೆ ಕಡೆಗೆ ಹೊರಟೋಗ್ತಾಳೆ. ಹೀಗೆ ಇವಳು ಸುತ್ತ ನೋಡ್ತಿರ್ಬೇಕಾದ್ರೆ ಆಗ್ಲೇ ನಾವು ನೋಡಿದಂತ ವ್ಯಕ್ತಿ ಅಲ್ಲಿ ನಿಂತಿರ್ತಾನೆ. ಅವನ ಹತ್ರ ಇವಳು ಮಾತಾಡಕ್ಕೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಅವನ ಎರಡು ಕಣ್ಗಳು ಇಲ್ಲ ಅಂತ. ಯಾಕೆಂತಂದ್ರೆ ಇಮೋಟ್ಯಾಪ್ ನ ಶವ ಕಿತ್ಕೊಂಡು ಅದ್ರ ಕಣ್ಣತ್ರ ಹಾಕೋಬಿಟ್ಟಿರುತ್ತೆ. ಹಾಗೆ ಇದು ಎವ್ಲಿನ್ ನ ಅನುಕ್ಸನಾಮುನ್ ಅಂತ ಕರಿತಿರುತ್ತೆ. ಯಾಕೆ ಅನ್ನೋದು ಇವಳಿಗಂತೂ ಅರ್ಥನೇ ಆಗೋದಿಲ್ಲ. ಅದೇ ಸಮಯ ಕೆಳಗೆ ಜೊನಾಥನ್ ಹಾಗೆ ರಿಕ್ ಬಂದು ಅದರಿಂದ ಇವಳನ್ನ ಕಾಪಾಡಿ ಕರ್ಕೊಂಡು ಬರ್ತಾರೆ. ಅಲ್ಲೇ ಅಡ್ರತ್ ಹಾಗೂ ಅವನ ಟೀಮ್ ನವರು ಕೂಡ ಇರ್ತಾರೆ. ಅವನು ಇವರೆಲ್ಲರಿಗೂ ಹೇಳ್ತಾನೆ, ನೀವೆಲ್ಲರೂ ಬಿಡುಗಡೆ ಮಾಡಿರೋದು 3000 ವರ್ಷಗಳಿಂದನೂ ಮಲಗಿದ್ದಂತ ಶವನ. ಇಷ್ಟು ವರ್ಷ ಅವನು ಬಾಕ್ಸ್ ನಲ್ಲಿ ಇದ್ದಿದ್ರಿಂದ ಅವನ ಮಾಟ ಮಂತ್ರದ ಶಕ್ತಿ ಎಲ್ಲ ಜಾಸ್ತಿ ಆಗೋಗಿದೆ ಅಂತ. ಹಾಗೆ ಕಣ್ಣನ್ನ ಕಿತ್ಕೊಂಡಿದ್ದಂತ ವ್ಯಕ್ತಿನೂ ಕೂಡ ಇವರು ಕಾಪಾಡಿರ್ತಾರೆ. ಸರಿ ನೀವೆಲ್ಲರೂ ಇಲ್ಲಿಂದ ಹೋಗಿ, ನಾವು ಹೇಗಾದ್ರೂ ಮಾಡಿ ಅದನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ಯಾಕೆಂತಂದ್ರೆ ಅವನು ಇಡೀ ಮನುಷ್ಯ ಕುಲನೇ ನಾಶ ಮಾಡೋದಕ್ಕೆ ರೆಡಿ ಆಗಿದ್ದಾನೆ ಅಂತ ಅಡ್ರತ್ ಹೇಳ್ತಾನೆ. ಅಮೆರಿಕದ ಜನರ ಜೊತೆ ಬಂದಿದ್ದಂತ ಬೆನಿ ಅನ್ನೋ ಒಬ್ಬ ವ್ಯಕ್ತಿ ಇನ್ನೂ ಕೂಡ ಇಲ್ಲೇ ಉಳ್ಕೊಂಡಿರ್ತಾನೆ. ಇಮೋಟ್ಯಾಪ್ ಅವನ ಹತ್ರ ಬಂದಾಗ ಇವನಿಗೆ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ತುಂಬಾ ತರದ ಭಾಷೆಗಳೆಲ್ಲ ಬರ್ತವೆ ಅಂತ. ಅದಕ್ಕೆ ನೀನ್ ನನ್ ಜೊತೆ ಕೆಲಸ ಮಾಡು, ನಿನ್ಗೆ ಚಿನ್ನನ ಕೊಡ್ತೀನಿ ಅಂತ ಆಸೆ ತೋರಿಸ್ತಾನೆ. ಅದಕ್ಕೆ ಇವನು ಕೂಡ ಒಪ್ಕೋಬಿಡ್ತಾನೆ. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ನಾವು ಮೊದಲು ಇಲ್ಲಿಂದ ಹೋಗ್ಬೇಕು ಅಂತ ರಿಕ್ ಹೇಳ್ತಿರ್ತಾನೆ. ಆದ್ರೆ ಎವ್ಲಿನ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಆ ಇಮೋಟ್ಯಾಪ್ ನ ಎದ್ದೋಳಿಸಿರೋದು ನಾವೇ, ಇಲ್ಲೆಲ್ಲ ಸರಿ ಮಾಡ್ಬಿಟ್ಟೆ ನಾವು ಹೋಗ್ಬೇಕು ಅಂತ ಹೇಳ್ತಿರ್ತಾಳೆ. ಇದರಿಂದ ಇವರಿಬ್ರು ಮಧ್ಯೆ ಒಂದು ಜಗಳ ಆಗಿ ರಿಕ್ ಕೋಪ ಮಾಡ್ಕೊಂಡು ಹೊರಗಡೆ ಬಂದ್ಬಿಡ್ತಾನೆ. ಇಲ್ಲೇ ನಮ್ಗೆ ಕ್ಯಾಪ್ಟನ್ ವಿನ್ಸ್ಟನ್ ಅನ್ನೋ ಒಬ್ಬ ಪೈಲಟ್ ಕೂಡ ಪರಿಚಯ ಆಗ್ತಾನೆ. ಇವನೊಂದು ಪ್ಲೇನ್ ಅನ್ನ ಇಟ್ಕೊಂಡಿರ್ತಾನೆ. ಈಗ ಅಮೆರಿಕದವರು ಹಾಗೆ ರಿಕ್ ನ ಕಡೆಯವರೆಲ್ಲ ಇಲ್ಲಿಂದ ಹೋಗೋದಕ್ಕೆ ರೆಡಿ ಮಾಡ್ಕೋತಿರ್ತಾರೆ. ಇಮೋಟ್ಯಾಪ್ ಕಣ್ಣನ್ನ ಕಿತ್ಕೋಬಿಟ್ಟಿದ್ನಲ್ಲ, ಆ ವ್ಯಕ್ತಿ ಹತ್ರ ಈಗ ಬೆನಿ ಹಾಗೆ ಇಮೋಟ್ಯಾಪ್ ಇಬ್ರು ಕೂಡ ಬಂದಿರ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಬರೀ ಇವನ ಕಣ್ಣನ್ನ ಮಾತ್ರ ಅಲ್ಲ, ಇವನ ನಾಲ್ಗೆನು ಕೂಡ ಕಿತ್ಕೋಬಿಟ್ಟಿದ್ದಾನೆ ಅಂತ. ನಿನ್ನ ಹತ್ರ ಇನ್ನೂ ಕೂಡ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಇಮೋಟ್ಯಾಪ್ ಇಲ್ಲಿಗೆ ಬಂದಿದ್ದಾನೆ ಅಂತ ಬೆನಿ ಇವನಿಗೆ ಹೇಳ್ತಾನೆ. ಅದೇ ಸಮಯಕ್ಕೆ ಈ ಕಡೆ ರಿಗ್ ಗಮನಿಸ್ತಾನೆ, ಎಲ್ಲ ಕಡೆ ಕೆಂಪು ನೀರು ಬರ್ತಿರುತ್ತೆ. ಹಾಗೆ ಇವರಿಗೆ ಅರ್ಥ ಆಗೋಗುತ್ತೆ ಇಮೋಟ್ಯಾಪ್ ಇಲ್ಲೇ ಎಲ್ಲೋ ಹತ್ರದಲ್ಲಿ ಇದ್ದಾನೆ ಅಂತ. ಅಷ್ಟೇ ಅಲ್ಲ, ಈ ಜಾಗದಲ್ಲಿ ಬೆಂಕಿಯ ಮಳೆ ಎಲ್ಲ ಸುರಿಯೋದಕ್ಕೆ ಶುರು ಆಗುತ್ತೆ. ನಂತರ ಇವರು ರೂಮ್ ಗೆ ಬಂದು ನೋಡಿದ್ರೆ ಆ ಕಣ್ಣಿಲ್ದಿರೋಂತ ವ್ಯಕ್ತಿಯ ಶರೀರದಲ್ಲಿ ಒಂದು ಚೂರು ರಕ್ತನೇ ಇರೋದಿಲ್ಲ. ಯಾಕೆಂತಂದ್ರೆ ಇಮೋಟ್ಯಾಪ್ ರಕ್ತನ ಹೀರಿ ಅವನ ಬಾಡಿನ ರಿಕವರ್ ಮಾಡ್ಕೋತಿರ್ತಾನೆ. ರಿಕ್ ಅದ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಅದು ಬಂದು ಇವನನ್ನ ತಳ್ಬಿಡುತ್ತೆ. ಇನ್ನೇನು ಅದು ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ಒಂದು ಬೆಕ್ಕು ಬರುತ್ತೆ. ಆ ಬೆಕ್ಕನ ನೋಡ್ತಿದ್ದಂಗೆನೆ ತುಂಬಾ ಹೆದರ್ಕೊಂಡು ಇಮೋಟ್ಯಾಪ್ ಅಲ್ಲಿಂದ ಓಡೊಂಟೋಗ್ತಾನೆ. ಯಾಕೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ. ನಂತರ ಇವರು ಇವ್ಲಿನ ಅಂಕಲ್ ನ ಮೀಟ್ ಮಾಡೋದಕ್ಕೆ ಅಂತ ಬಂದು ನೋಡಿದ್ರೆ ಅಲ್ಲಿ ಅಡ್ರೆಸ್ ಕೂಡ ಇರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಇವ್ಲಿನ ಅಂಕಲ್ ಕೂಡ ರಾಜ ಫೆರೋನ್ನ ಅಂಗರಕ್ಷಕರ ವಂಶದವರೇ ಅಂತ. ಇಷ್ಟು ವರ್ಷ ಇವರೆಲ್ಲರೂ ಸೇರಿ ಹಮುನಾಪ್ತ್ರೆಯಿಂದ ಇಮೋಟ್ಯಾಪ್ ಹೊರಗಡೆ ಬರ್ದಿರೋ ರೀತಿ ಕಾಪಾಡ್ತಿದ್ರು. ಈಗ ಅವನು ಹೊರಗಡೆ ಬಂದಿರೋದ್ರಿಂದ ಇವರೆಲ್ಲರೂ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಯಾಕೆ ಇಮೋಟ್ಯಾಪ್ಗೆ ಬೆಕ್ಕುಗಳು ಕಂಡ್ರೆ ಆಗೋದಿಲ್ಲ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಬೆಕ್ಕುಗಳು ಆತ್ಮಗಳ ಪ್ರಪಂಚನ ಪ್ರೊಟೆಕ್ಟ್ ಮಾಡ್ತವೆ, ಆದ್ರಿಂದ ಅದನ್ನ ನೋಡಿದ್ರೆ ಅವನು ಹೆದರ್ಕೋತಾನೆ. ಒಂದು ಸಲ ಅವನ ಬಾಡಿ ಸಂಪೂರ್ಣವಾಗಿ ರಿಕವರ್ ಆದ್ಮೇಲೆ ಅವನು ಬೆಕ್ಕಿನಿಂದ ಹೆದರ್ಕೊಳ್ಳಲ್ಲ ಅಂತ. ಹಾಗೆ ಇಲ್ಲೇ ನಮ್ಗೆ ಗೊತ್ತಾಗುತ್ತೆ 4 ಜನ ಅಮೆರಿಕದವರು ಸೇರಿ ಆ ಬಾಕ್ಸ್ ಅನ್ನ ಓಪನ್ ಮಾಡಿದ್ರಲ್ಲ, ಆ 4 ಜನರನ್ನ ಸಾಯಿಸಿ ಇಮೋಟ್ಯಾಪ್ ಅವನ ಬಾಡಿನ ರಿಕವರ್ ಮಾಡ್ಕೋತಾನೆ ಅಂತ. ಈಗಾಗ್ಲೇ ಒಬ್ಬನನ್ನ ಸಾಯಿಸ್ಬಿಟ್ಟಿದ್ದಾನೆ. ಹಾಗೆ ಇವಳು ಕೇಳ್ತಾಳೆ, ಇಮೋಟ್ಯಾಪ್ ಮೊದಲನೇ ಸಲ ನನ್ನ ನೋಡಿದಾಗ ಅನುಕ್ಸ ನಾಮುನ್ ಅಂತ ಕರೆದ, ಯಾಕೆ ಅಂತ. ಆಗ ಇವರೆಲ್ಲರಿಗೂ ಗೊತ್ತಾಗುತ್ತೆ ಇಮೋಟ್ಯಾಪ್ ಸತ್ತೋಗಿರುವಂತ ಅನುಕ್ಸ ನಾಮುನ್ನ ಬದುಕಿಸೋದಕ್ಕೆ ತಯಾರಿ ಮಾಡ್ಕೋತಿದ್ದಾನೆ. ಅವಳನ್ನ ಬದುಕಿಸೋದಕ್ಕೆ ಇವ್ಲಿನ್ನ ಬಲಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಅದೇ ಸಮಯಕ್ಕೆ ಸೂರ್ಯ ಗ್ರಹಣ ಕೂಡ ಆಗೋಗುತ್ತೆ. 4 ಜನ ಅಮೆರಿಕದವರಲ್ಲಿ ಒಬ್ಬರನ್ನ ಇಮೋಟ್ಯಾಪ್ ಸಾಯಿಸ್ಬಿಟ್ಟಿದ್ದಾನೆ. ಈಗ 3 ಜನ ಉಳ್ಕೊಂಡಿದ್ದಾರೆ, ಆದ್ರೆ ಅವ್ರ 3 ಜನರಲ್ಲಿ ಒಬ್ಬ ಮಿಸ್ ಆಗೋಗಿದ್ದಾನೆ. ಆದ್ರಿಂದ ಅವನನ್ನ ಹುಡ್ಕೊಂಡ್ ಬರ್ತೀವಿ ಅಂತ ರಿಕ್ ಹಾಗೆ ಜೊನಾಥನ್ ಹೋಗ್ತಾರೆ. ನಂತರ ನಮ್ಗೆ ಮಿಸ್ ಆಗಿರುವಂತ ವ್ಯಕ್ತಿನ ತೋರಿಸ್ತಾರೆ. ಇವನಿಗೆ ಸಿಕ್ಕಿರುವಂತ ಕಪ್ಪು ಬುಕ್ ಅನ್ನ ತಗೊಂಡು ಇಲ್ಲಿಂದ ಓಡೋಗೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಇಮೋಟ್ಯಾಪ್ ಅವನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಇವರಿಬ್ರು ಬಂದು ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಇಮೋಟ್ಯಾಪ್ ಅವನನ್ನು ಕೂಡ ಸಾಯಿಸ್ಬಿಟ್ಟ ಅಂತ. ಇವನು ಅವರಿಬ್ಬರನ್ನ ನೋಡ್ತಿದ್ದಂಗೆನೆ ಕೀಟಗಳನ್ನೆಲ್ಲ ಬಿಟ್ಬಿಡ್ತಾನೆ. ಅವರೇನೋ ಅದರಿಂದ ತಪ್ಪಿಸ್ಕೋತಾರೆ, ಆದ್ರೆ ಇಲ್ಲಿರೋಂತ ಜನರೆಲ್ಲ ಆ ಕೀಟಗಳಿಂದ ಒಂದು ವೈರಸ್ ಗೆ ಇನ್ಫೆಕ್ಟ್ ಆಗೋಗ್ತಾರೆ. ಈಗ ಉಳ್ಕೊಂಡಿರುವಂತ ಇಬ್ರು ಅಮೆರಿಕದವರಲ್ಲಿ ಒಬ್ಬ ಒಂದು ರೂಮ್ ನಲ್ಲಿ ಇರ್ಬೇಕಾದ್ರೆ ಅಲ್ಲಿಗೂ ಇಮೋಟ್ಯಾಪ್ ಬಂದು ಅವನ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವನ ಬಾಡಿನ ರಿಕವರ್ ಮಾಡ್ಕೋತಾನೆ. ನಂತರ ನಮ್ಗೆ ಗೊತ್ತಾಗುತ್ತೆ ಇವನು ಕೂಡ ಅದೇ ರೀತಿ ಆಗೋಗಿದ್ದಾನೆ ಅಂತ. ಅಲ್ಲಿಂದ ಇವನು ಇವ್ಲಿನ್ ಇರುವಂತ ಜಾಗಕ್ಕೆ ಬರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ರಿಕ್ ಹಾಗೆ ಜೊನಾಥನ್ ಬಂದು ಬೆಕ್ಕನ್ನ ತೋರಿಸ್ಬಿಡ್ತಾರೆ. ಇನ್ನು ಇವನ ಬಾಡಿ ಕಂಪ್ಲೀಟ್ ಆಗಿ ರಿಕವರ್ ಆಗದೆ ಇರೋದ್ರಿಂದ ಹೆದರ್ಕೊಂಡು ಅಲ್ಲಿಂದ ಓಡೊಂಟೋಗ್ತಾನೆ. ನಂತರ ಇವರು ಅಮುನ್ರ ಬುಕ್ ಅನ್ನ ಹುಡುಕ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಯಾಕೆಂತಂದ್ರೆ ಕಪ್ಪು ಬುಕ್ ನಲ್ಲಿರುವಂತ ಮಂತ್ರಗಳು ಇಮೋಟ್ಯಾಪ್ ನ ಶಕ್ತಿಯನ್ನ ಜಾಸ್ತಿ ಮಾಡಿದ್ರೆ ಚಿನ್ನದಿಂದ ಮಾಡಿರುವಂತ ಅಮುನ್ರ ಬುಕ್ ನಲ್ಲಿ ಮಂತ್ರ
ಮಂತ್ರಗಳು ಇದ್ದೇ ಇರ್ತವೆ. ಆ ಮಂತ್ರಗಳಿಂದ ಇಮೋಟೆಪ್ ನ ಸಾಯಿಸಬಹುದು ಅಂತ. ಅದೇ ಸಮಯಕ್ಕೆ ಇವರೆಲ್ಲರೂ ನೋಡ್ತಾರೆ, ಸಿಟಿಯಲ್ಲಿರುವಂತ ಜನರೆಲ್ಲರೂ ಒಂದು ವಿಚಿತ್ರವಾಗಿರುವಂತ ವೈರಸ್ ಗೆ ಇನ್ಫೆಕ್ಟ್ ಆಗಿ ಇಮೋಟೆಪ್ ನ ಗುಲಾಮರಾಗ್ಬಿಟ್ಟಿರ್ತಾರೆ. ಅಷ್ಟೆಲ್ಲ ಇವರೆಲ್ಲರೂ ಸೇರಿ ರಿಕ್ ಹಾಗೂ ಅವನ ಟೀಮ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಅದಕ್ಕೆ ಇವರು ತುಂಬಾ ಕಷ್ಟಪಟ್ಟು ಅಮುಂಡ್ರ ಬುಕ್ ಎಲ್ಲಿದೆ ಅಂತ ಕಂಡಿಡ್ದೇ ಬಿಡ್ತಾರೆ. ಅದು ಮಣ್ಣಲ್ಲಿ ಮುಚ್ಚೋಗಿರುವಂತ ಒಂದು ಪಿರಮಿಡ್ ನ ಒಳಗಡೆ ಹಾರಸ್ ಅನ್ನೋ ಒಂದು ದೇವತೆಯ ಮೂರ್ತಿಯ ಕೆಳಗಡೆ ಇರುತ್ತೆ. ಅದು ಗೊತ್ತಾಗ್ತಿದ್ದಂಗೆನೆ ಇವರೆಲ್ಲರೂ ಒಂದು ಕಾರಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಆ ಸಿಟಿಯಲ್ಲಿರುವಂತ ಎಲ್ಲಾ ಜನರು ಇಮೋಟ್ಯಾಪ್ ನ ಗುಲಾಮರಾಗೋಗಿರ್ತಾರೆ. ಇವರು ಎಲ್ಲೇ ಹೋದ್ರು ಇವರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲ, ಕೊನೆಯದಾಗಿ ಒಬ್ಬ ಅಮೆರಿಕದವನು ಉಳ್ಕೊಂಡಿರ್ತಾನಲ್ಲ, ಅವನನ್ನು ಕೂಡ ಎಳ್ಕೊಬಿಡ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಇಮೋಟ್ಯಾಪ್ ಕೂಡ ಬಂದು ಉಳ್ಕೊಂಡಿರುವಂತ ಕೊನೆಯ ಅಮೆರಿಕದ ವ್ಯಕ್ತಿನೂ ಕೂಡ ಸಾಯಿಸ್ಬಿಡ್ತಾನೆ. ಈ ಕಡೆ ಇವರೆಲ್ಲರೂ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಸಿಟಿಯ ಜನರೆಲ್ಲರೂ ಸುತ್ತುವರೆದು ಬಿಡ್ತಾರೆ. ಆಗ ಅಲ್ಲಿಗೆ ಇಮೋಟೆ ಬಂದಾಗ ಇವರೆಲ್ಲರಿಗೂ ಗೊತ್ತಾಗುತ್ತೆ, ಈಗ ಇವನ ಬಾಡಿ ಸಂಪೂರ್ಣವಾಗಿ ರಿಕವರ್ ಆಗೋಗಿದೆ ಅಂತ. ನಂತರ ಇವನು ಎವ್ಲಿನ್ ಗೆ ಹೇಳ್ತಾನೆ, ನೀನಾಗ್ ನೀನೇ ನನ್ನ ಜೊತೆ ಬಂದ್ರೆ ಇವರೆಲ್ಲರನ್ನು ಬಿಟ್ಬಿಡ್ತೀನಿ ಅಂತ. ಅವರೆಲ್ಲರ ಪ್ರಾಣನ ಕಾಪಾಡೋದಕ್ಕೆ ಅಂತ ಇವಳು ಕೂಡ ಅದಕ್ಕೆ ಒಪ್ಕೊಂಡು ಹೋಗ್ತಿರ್ತಾಳೆ. ಆದ್ರೆ ಇಮೋಟ್ಯಾಪ್ ಅವರಿಗೆ ಮೋಸ ಮಾಡಿ ಅವರೆಲ್ಲರನ್ನು ಸಾಯಿಸೋದಕ್ಕೆ ಹೇಳ್ಬಿಡ್ತಾನೆ. ಆ ಜನರೆಲ್ಲರೂ ಇವರನ್ನ ಸಾಯಿಸೋದಕ್ಕೆ ಬರ್ತಿರ್ಬೇಕಾದ್ರೆ ಅಲ್ಲೇ ಇರುವಂತ ಗಟರಿಂದ ಇವರೆಲ್ಲರೂ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಅವರೆಲ್ಲರನ್ನು ಕಾಪಾಡೋದಕ್ಕೆ ಎವ್ಲಿನ್ ನ ಅಂಕಲ್ ಅವರ ಪ್ರಾಣನೇ ಅವರು ತ್ಯಾಗ ಮಾಡಿಬಿಡ್ತಾರೆ. ನಂತರ ಇವರು ಮೂರು ಜನ ಹೇಗೋ ಮಾಡಿ ಇವರ ಪ್ರಾಣನ ಉಳಿಸ್ಕೊಂಡು ಪೈಲಟ್ ಆಗಿರುವಂತ ಕ್ಯಾಪ್ಟನ್ ವಿನ್ಸ್ಟನ್ ಹತ್ರ ಬಂದು ಹೇಳ್ತಾರೆ, ಒಂದು ರಾಕ್ಷಸ ನಮ್ಮ ಫ್ರೆಂಡ್ ಇವ್ಲಿನ್ ನ ಕರ್ಕೊಂಡು ಹೊಂಟೋಗಿದೆ, ಅವಳನ್ನ ಕಾಪಾಡೋದಕ್ಕೆ ನಿಮ್ಮ ಪ್ಲೇನ್ ಬೇಕು ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ನಂತರ ಇವ್ರ ನಾಲ್ಕು ಜನ ಪ್ಲೇನ್ ನಲ್ಲಿ ಮರುಭೂಮಿಗೆ ಬರ್ತಾರೆ. ಅವರು ಬಂದಿದ್ದನ್ನ ಇಮೋಟ್ಯಾಪ್ ಕೂಡ ನೋಡಿ ಅವನ ಶಕ್ತಿಯನ್ನ ಯೂಸ್ ಮಾಡಿಕೊಂಡು ಮರಳಿಂದ ಅವರ ಮೇಲೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಇವರು ಒಂದು ಜಾಗದಲ್ಲಿ ಬಂದು ಕ್ರಾಶ್ ಲ್ಯಾಂಡ್ ಆಗ್ತಾರೆ. ಮೂರು ಜನ ಏನು ಬದುಕ್ತಾರೆ, ಆದ್ರೆ ವಿನ್ಸ್ಟನ್ ಬದುಕೋದಿಲ್ಲ, ಸತ್ತೋಗ್ತಾನೆ. ಇದರಿಂದ ತುಂಬಾ ಬೇಜಾರು ಮಾಡ್ಕೊಂಡೆ ಅವ್ರು ಮೂರು ಜನ ಅಲ್ಲಿಂದ ಮುಂದೆ ಸಾಗ್ತಾರೆ. ಈ ಕಡೆ ಇವ್ರ ಮೂರು ಜನ ಮರಳಿನ ಒಳಗಡೆ ಮುಚ್ಚೋಗಿರುವಂತ ಒಂದು ಪಿರಮಿಡ್ ನ ಒಳಗಡೆ ಬರ್ತಾರೆ. ಎರಿಕ್, ಅಡ್ರೆತ್ ಹಾಗೆ ಜೋನಾಥನ್ ಕೂಡ ಇದೇ ಪಿರಮಿಡ್ ನ ಒಳಗಡೆ ಬಂದಿರ್ತಾರೆ. ಯಾಕೆಂತಂದ್ರೆ ಇವರು ಹುಡ್ಕೊಂಡು ಬಂದಿರುವಂತ ಅಮುನ್ರ ಬುಕ್ ಕೂಡ ಇದೇ ಪಿರಮಿಡ್ ನ ಒಳಗಡೆ ಇರೋದು. ಇವ್ರ ಮೂರು ಜನ ಪಿರಮಿಡ್ ನ ಒಳಗಡೆ ಬಂದಿರೋದು ಇಮೋಟೆಪ್ ಗೆ ಗೊತ್ತಾಗಿ ಅವನ ಮಾಟ ಮಂತ್ರದ ಶಕ್ತಿಯನ್ನ ಉಪಯೋಗಿಸಿಕೊಂಡು ಒಂದಷ್ಟು ಮಮ್ಮೀಸ್ ಗಳನ್ನ ಅವರ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸೋದಕ್ಕೆ ಅಂತ ಕಳಿಸ್ತಾನೆ. ಹೀಗೆ ಇವರು ಪಿರಮಿಡ್ ನ ಒಳಗಡೆ ಮುಂದೆ ಬಂದಾಗ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅದೇ ಜಾಗದಲ್ಲಿ ಇದ್ದಂತ ಒಂದು ಕನ್ನಡಿನ ಅಡ್ಜಸ್ಟ್ ಮಾಡಿದಾಗ ಇವರು ಯೋಚನೆ ಮಾಡೋಕೆ ಆಗದೇ ಇರೋಷ್ಟು ಚಿನ್ನ ಅಲ್ಲಿ ಇರುತ್ತೆ. ಇದೇ ನಿಧಿಯನ್ನ ಎಲ್ಲರೂ ಇದುವರೆಗೂ ಹುಡುಕ್ತಿದ್ದು. ಹೀಗೆ ಇವರು ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಮಮ್ಮೀಸ್ ಗಳು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಅವುಗಳ ಮೇಲೆ ಅಟ್ಯಾಕ್ ಮಾಡ್ತಾ ಹೇಗೋ ಇವರು ತುಂಬಾ ಕಷ್ಟಪಟ್ಟು ಮುಂದೆ ಬಂದು ಬಿಡ್ತಾರೆ. ಇಲ್ಲ ನಮ್ಗೆ ಬೆನ್ನಿ ಕೂಡ ಕಾಣಿಸ್ತಾನೆ. ಇವರು ಎಲ್ಲೇ ಹೋದ್ರು ಮಮ್ಮೀಸ್ ಗಳೆಲ್ಲ ಇವರನ್ನ ಫಾಲೋ ಮಾಡ್ಕೊಂಡೇ ಬರ್ತಿರ್ತವೆ. ಆದ್ರಿಂದ ಒಂದು ಬಾಂಬ್ ಅನ್ನ ಹಾಕಿ ಅಲ್ಲೊಂದು ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಈ ಕಡೆ ಬೆನ್ನಿ ಒಂದಷ್ಟು ಚಿನ್ನಗಳನ್ನ ಎತ್ಕೊಂಡೋಗಿ ಅವನ ಒಂಟೆ ಮೇಲೆ ಇಡ್ತಾನೆ. ಇವ್ಲಿನ್ ನ ಪಕ್ಕದಲ್ಲಿ ಅನುಕ್ಸನಾಮನ್ನ ಡೆಡ್ ಬಾಡಿನ ಇಟ್ಟು ಎವ್ಲಿನ್ ನ ಬಲಿ ಕೊಟ್ಟು ಇವನು ಅನುಕ್ಸನಾಮನ್ನ ಜೀವಂತಗೊಳಿಸೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ. ಇವರಿಗೆ ಹಾರಸ್ ನ ಮೂರ್ತಿ ಸಿಕ್ಕಿರುತ್ತೆ. ಅದರ ಕೆಳಗಡೆ ಇವರು ನೋಡಿದಾಗ ಇವರು ಹುಡುಕ್ತಿರುವಂತ ಅಮುನ್ರ ಬುಕ್ ಕೂಡ ಸಿಗುತ್ತೆ. ಅದೇ ಸಮಯಕ್ಕೆ ಜಾಕೆ ತುಂಬಾ ಮಮ್ಮೀಸ್ ಗಳೆಲ್ಲ ಬರೋದಕ್ಕೆ ಶುರು ಆಗ್ತವೆ. ಆದ್ರಿಂದ ಡ್ರೇತ್ ಅವುಗಳನ್ನ ಸಾಯಿಸ್ತಾ ಹೇಳ್ತಾನೆ, ಆ ಇಮೋಟೆಪ್ ನ ಸುಮ್ನೆ ಬಿಡ್ಬೇಡಿ, ಇವುಗಳನ್ನ ನಾನ್ ನೋಡ್ಕೋತೀನಿ ಹೋಗಿ ಅಂತ. ಆದ್ರೂ ಕೂಡ ಒಂದಷ್ಟು ಮಮ್ಮೀಸ್ ಗಳು ಇವರಿಂದೇನು ಬರ್ತಿರ್ತವೆ. ಅದಕ್ಕೆ ಒಂದು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಇವರು ಅಲ್ಲಿಂದ ಮುಂದೆ ಸಾಗ್ತಾರೆ. ಈ ಕಡೆ ಇವನು ಅನುಕ್ಸನಾಮನ್ನ ಆತ್ಮನ ಕರೆದು ಅವಳನ್ನ ಜೀವಂತಗೊಳಿಸಿ ಅವಳ ಬಾಡಿನ ರಿಕವರ್ ಮಾಡೋದಕ್ಕೆ ಅಂತ ಎವ್ಲಿನ್ ನ ಇನ್ನೇನು ಬಲಿ ಕೊಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಜೋನಾಥನ್ ಬಂದು ಹೇಳ್ತಾನೆ, ನನಗೆ ಅಮುನ್ರ ಬುಕ್ ಸಿಕ್ತು ಅಂತ. ಆದ್ರೆ ಬುಕ್ ಅನ್ನ ಓಪನ್ ಮಾಡೋದಕ್ಕೆ ಅದೇ ಕೀ ಬೇಕು. ಆದ್ರೆ ಆ ಕೀ ಈಗ ಇಮೋಟ್ಯಾಪ್ ಹತ್ರ ಇದೆ. ಅದೇ ಸಮಯಕ್ಕೆ ರಿಕ್ ಅಲ್ಲಿಗೆ ಬಂದು ಎವ್ಲಿನ್ ನ ಬಿಡಿಸ್ತಾನೆ. ಆದ್ರಿಂದ ಅಲ್ಲಿರುವಂತ ಮಮ್ಮೀಸ್ ಗಳೆಲ್ಲ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತವೆ. ಇವನು ಕೂಡ ಮಮ್ಮೀಸ್ ಗಳ ಜೊತೆ ಎಲ್ಲ ಫೈಟ್ ಮಾಡಿ ಅವುಗಳನ್ನ ಸಾಯಿಸ್ತಾನೆ. ಜೋನಾಥನ್ ಆ ಬುಕ್ ನ ಮೇಲಿದ್ದಂತ ಒಂದು ಮಂತ್ರನ ಓದ್ತಾನೆ. ಇದರಿಂದ ಮಲಗಿದ್ದಂತ ಒಂದು ಸೈನಿಕರ ಗುಂಪು ಎದ್ದೋಳುತ್ತೆ. ಅವರು ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ಬೇಕಾದ್ರೆ ಅನುಕ್ಸನಾಮನ್ ಬಂದು ಎವ್ಲಿನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಸೈನಿಕರು ಕೂಡ ರಿಕ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಇವನು ಎಷ್ಟೇ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಆ ಸೈನಿಕರು ಇವನ ಹಿಂದೆನೆ ಬಂದು ಇವನನ್ನ ಸಾಯಿಸೋದಕ್ಕೆ ನೋಡ್ತಿರ್ತಾರೆ. ಅದಕ್ಕೆ ಇವನು ಕೂಡ ಅವುಗಳ ಜೊತೆ ಫೈಟ್ ಅನ್ನ ಮಾಡ್ತಿರ್ತಾನೆ. ಹೀಗೆ ಇವನು ತುಂಬಾ ಕಷ್ಟಪಟ್ಟು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಜೋನಾಥನ್ ಆ ಬುಕ್ ನ ಮೇಲಿದ್ದಂತ ಸಂಪೂರ್ಣ ಮಂತ್ರನ ಓದ್ತಾನೆ. ಇದರಿಂದ ಸೈನಿಕರು ಹಾಗೆ ಫ್ರೀಸ್ ಆಗ್ಬಿಡ್ತಾರೆ. ಹಾಗೆ ಇವನು ಅವುಗಳಿಗೆ ಆರ್ಡರ್ ಮಾಡ್ತಾನೆ, ಅನುಕ್ಸನಾಮನ್ನ ಕೊಂದು ಬಿಡಿ ಅಂತ. ಇವುಗಳು ಕೂಡ ಅವನು ಹೇಳ್ದಂಗೆನೆ ಅನುಕ್ಸನಾಮನ್ ಹತ್ರ ಬಂದು ಅವಳನ್ನ ಸಾಯಿಸ್ಬಿಡ್ತವೆ. ಇದರಿಂದ ಇಮೋಟಾಪ್ಗೆ ಕೋಪ ಬಂದು ಜೋನಾಥನ್ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ರಿಕ್ ಬಂದು ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವನಿಗೆ ಆ ವಿಶೇಷವಾಗಿರುವಂತ ಕೀ ಸಿಕ್ಬಿಡುತ್ತೆ. ಆದ್ರಿಂದ ಇವರು ಕೀನ ಉಪಯೋಗಿಸಿಕೊಂಡು ಬುಕ್ ಅನ್ನ ಓಪನ್ ಮಾಡಿ ಅದರಲ್ಲಿರುವಂತ ಮಂತ್ರನ
ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಇಮೋಟೆಪ್ ಇನ್ನೇನು ರಿಕ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟಲ್ಲಿ ಇವರಿಬ್ರಿಗೂ ಆ ಮಂತ್ರ ಸಿಕ್ಬಿಡುತ್ತೆ. ಆ ಮಂತ್ರನ ಇವರಿಬ್ರು ಓದ್ತಿದ್ದಂಗೆನೆ ಸ್ವರ್ಗ ಲೋಕದಿಂದ ಒಂದು ರಥ ಬಂದು ಇವನ ಒಳಗಡೆ ಇರುವಂತ ಎಲ್ಲಾ ಕೆಟ್ಟ ಶಕ್ತಿಗಳನ್ನ ಎಳ್ಕೊಂಡು ಹೊರಟೋಗುತ್ತೆ. ಇದರಿಂದ ಈಗ ಇಮೋಟೆಪ್ ಒಬ್ಬ ಸಾಧಾರಣ ಮನುಷ್ಯ ಆಗೋಗ್ತಾನೆ. ಇವನಿಗೆ ಕೋಪ ಬಂದು ಸಾಯಿಸೋದಕ್ಕೆ ಬರ್ತಿರ್ಬೇಕಾದ್ರೆ ರೇಖೆ ಇವನನ್ನ ಸಾಯಿಸ್ಬಿಡ್ತಾನೆ. ಈಗ ಇವನೊಬ್ಬ ಮಾಮೂಲಿ ಮನುಷ್ಯ ಆಗಿರೋದ್ರಿಂದ ಸತ್ತೋಗ್ತಾನೆ. ಸಾವು ಹಾಗೆ ನರ್ಕದ ಮಧ್ಯೆ ಒದ್ದಾಡ್ತಿದ್ದಂತ ಇವನ ಆತ್ಮನು ಕೂಡ ದೇಹದಿಂದ ಮುಕ್ತಿ ಆಗೋಗುತ್ತೆ. ಈ ಕಡೆ ನಮ್ಗೆ ತೋರಿಸ್ತಾರೆ, ಬೆನಿ ಅಲ್ಲಿದ್ದಂತ ಚಿನ್ನನ ಎತ್ಕೊಂಡು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಸುಸ್ತಾಯ್ತು ಅಂತ ಆ ಬ್ಯಾಗ್ ಅನ್ನ ಅಲ್ಲೇ ನೇತಾಕ್ತಾನೆ. ಅದೊಂದು ಹ್ಯಾಂಡಲ್ ಆಗಿರುತ್ತೆ. ಆ ಹ್ಯಾಂಡಲ್ ಕೆಳಗಡೆ ಬರ್ತಿದ್ದಂಗೆನೆ ಆ ಜಾಗ ಎಲ್ಲ ಕುಸಿಯೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಇವ್ರು ಮೂರ್ ಜನ ಓಡೋಗ್ತಿರ್ಬೇಕಾದ್ರೆ ಅಮುನ್ರ ಬುಕ್ ಅನ್ನ ಜೊನಾಥನ್ ಅಲ್ಲೇ ಬೆಳೆಸ್ಬಿಡ್ತಾನೆ. ಇವನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದ್ ಬಿಟ್ಟು ಚಿನ್ನದ ಬ್ಯಾಗ್ ಅನ್ನ ಎಳ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಆಗೋದಿಲ್ಲ, ಬ್ಯಾಗ್ ಅನ್ನ ಬಿಟ್ಟು ಮುಂದೆ ಬಂದ್ಬಿಡ್ತಾನೆ. ಹೀಗೆ ಇವರು ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವ್ರ ಮೂರ್ ಜನ ಏನೋ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಬೆನಿ ಮಾತ್ರ ಬರೋಕಾಗ್ದೆ ಅಲ್ಲೇ ಉಳ್ಕೋಬಿಡ್ತಾನೆ. ಅಷ್ಟೇ ಅಲ್ಲ, ಅಲ್ಲಿದ್ದಂತ ಎಲ್ಲಾ ಡೋರ್ಗಳು ಕ್ಲೋಸ್ ಆಗಿ ಈ ಜಾಗದಲ್ಲಿ ಈಗ ಇವನೊಬ್ನೇ ಉಳ್ಕೋಬಿಡ್ತಾನೆ. ಇದೇ ಭಯದಲ್ಲಿ ಇವನು ನಿಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆ ಹುಳಗಳೆಲ್ಲ ಬಂದು ಇವನನ್ನ ಸಾಯಿಸ್ಬಿಡ್ತವೆ. ಇವ್ರ ಮೂರ್ ಜನ ತುಂಬಾ ಕಷ್ಟಪಟ್ಟು ಹಮುಂಟ್ರ ಇಂದ ಹೊರಗಡೆ ಬಂದ್ಬಿಡ್ತಾರೆ. ಆಗ ನಮ್ಗೆ ಗೊತ್ತಾಗುತ್ತೆ ಇಷ್ಟೊತ್ ಕಂಟ ಇದೆಲ್ಲ ನಡೆದಿದ್ದು ಹಮುಂಟ್ರ ಒಳಗಡೆನೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಅಡ್ರೆತ್ ಬಂದು ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾನೆ, ನೀವು ಮಾಡಿರುವಂತ ಕೆಲಸಕ್ಕೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಕಮ್ಮಿನೇ ಅಂತ. ಅಂದ್ರೆ ಇವನು ಹೇಗೋ ಮಾಡಿ ಆ ಮಮ್ಮಿಸ್ ಗಳಿಂದ ಎಲ್ಲ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಟ್ಟಿದ್ದ ಅಂತ. ನಂತರ ಇವ್ರ ಮೂರು ಜನ ತುಂಬಾ ಖುಷಿಯಿಂದ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಬೆನಿ ಆಗ್ಲೇ ಸ್ವಲ್ಪ ಚಿನ್ನ ತಂದಿದ್ನಲ್ಲ ಅದು ಇದೇ ಒಂಟೆ ಮೇಲೆ ಇದೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಈ ಮೂವಿ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಯ್ತೋ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಮೂವಿದು ಪಾರ್ಟ್ 2 ಹಾಗೆ 3 ಕೂಡ ಇದೆ, ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಆದಷ್ಟು ಬೇಗ ಮಾಡೋಣ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.